ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕ್ಷೇತ್ರಕ್ಕೆ ತಾಲೂಕಿನ ಮತ್ತು ರಾಜ್ಯಾದ್ಯಂತ ಎಲ್ಲ ದೇವರುಗಳು ಕೂಡ ಬಂದು ಪುಣ್ಯದಲ್ಲಿ ಭಾಗವಹಿಸಿ ಪುಣ್ಯದಲ್ಲಿ ಮಿಂದು ಹೋಗ್ತಕ್ಕಂಥ ಕೆಲಸ ನಡೀತಾ ಇದೆ. ಆದರೆ ಆಲರಾಮಪ್ಪನ ಕ್ಷೇತ್ರದ ಕೆಲಸವೇ ನಿಲ್ಲಬೇಕಾದ್ರೆ ಅಲ್ಲೇನೋ ಅಲ್ಪ ಸ್ವಲ್ಪ ಲೋಪದೋಷ ಇರಬೇಕು. ದೇವಸ್ಥಾನ ಪ್ರಾರಂಭ ತಾರೀಖಿನಿಂದಲೂ ಕೂಡ ನನ್ನ ಮನಸ್ಸಿನಲ್ಲಿ ಇದು ಹರಿದಾಡ್ತಾ ಇದೆ. ಇದಕ್ಕೇನಾದ್ರೂ ಒಂದು ಮುಕ್ತಿ ಕಾಣಬೇಕು, ಇದಕ್ಕೇನಾದ್ರೂ ಒಂದು ಕೊನೆ ಆಡಬೇಕು ಅಂತೇಳಿ ಒಬ್ಬರು ಜ್ಯೋತಿಷ್ಯರ ಹತ್ರ, ನೀವು ಹೋಗಿ ಬರಪ್ಪ, ನಾನೇ ಬರೋಲ್ಲ, ನೀವು ಹೋಗಿ, ನಾವು ರಾಜಕೀಯದಾರ ಆಗ್ತೀವಿ, ನೀವು ಹೋಗಿ ಕೇಳ್ಕೊಂಬರ್ರಿ ಅಂತ ಕಳಿಸಿದ್ವಿ. ಅವರ ಸಂದರ್ಭದಲ್ಲಿ ಹೇಳಿದರು ಅವರು ಈ ಕ್ಷೇತ್ರದ ಅಧಿಪತಿ ಆಲರಾಮೇಶ್ವರ ಸ್ವಾಮಿಗಿಂತ ಮುಂಚೆ ನಾಗದೇವರ ಪ್ರತಿಷ್ಠೆ ಆಗಿತ್ತು. ಆ ನಾಗದೇವರ ಪ್ರತಿಷ್ಠೆ ಇವತ್ತು ಶಿಥಿಲವಾಗಿದೆ. ಅಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಆದಮೇಲೆ ಈ ಕ್ಷೇತ್ರದ ಅಭಿವೃದ್ಧಿ ಹೆಚ್ಚು ಆಗಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ಒಂದು ನುಡಿಗಳು ಅಲ್ಲಿ ಅವರಿಂದ ಬಂದು ತಕ್ಷಣ ಬಂದು ತಿಳಿಸಿದರು. ತಿಳಿಸಿದ ತಕ್ಷಣ ಮತ್ತೆ ಅವ್ರ ಜೊತೆ ನಾನು ಒಂದು ಸರಿ ಹೋದೆ. ಹೋಗಿ ಕೇಳಿದಾಗ ಅವರು ಇರೋ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಇರೋ ವಿಷಯ ಸತ್ಯ ಸಂಗತಿ ಅಂತ ತಿಳಿಸಿದರು. ತಿಳಿಸಿದ ಮೇಲೆ ಆಲರಾಮೇಶ್ವರ ಸ್ವಾಮಿ ಮತ್ತು ಗಂಗಾಮಾತೆಯಲ್ಲಿ ಕೂಡ ಅಪ್ಪನೇ ಕೇಳ್ಕೊಂಡು ಅವರು ಪೂರ್ತಿ ಒಪಿನಿಯನ್ ತಗೊಂಡು ಸೇರ್ಕೊಂಡ್ರೆ ಕೆಲಸ ಆಗುತ್ತೆ ಅಂತೇಳಿ ಒಪ್ಪಿಗೆ ಕೊಟ್ಟಿದೆ ಅಂತೇಳಿದರು. ಅದಾದಮೇಲೆ ಎಲ್ಲ ಗ್ರಾಮಸ್ಥರನ್ನು ಸೇರಿಸೋ ಸಭೆ ಕರೆದು ವಿಚಾರ ಮಾಡಿ ಪ್ರಸ್ತಾಪ ಮಾಡಿರಪ್ಪ ಅಂತ ಹೇಳಿದ್ವಿ. ಆಗ ಗ್ರಾಮದ ಎಲ್ಲರನ್ನೂ ಕೂಡ ಕರೆಸಿಲ್ಲಿ ಒಂದು ಸಭೆ ಮಾಡಿ ಪ್ರಸ್ತಾಪ ಮಾಡಿ ಇವತ್ತು ಸೇರ್ಕೋಬೇಕು ಅಂತೇಳಿ ದಿನಾಂಕವನ್ನು ನಿಗದಿಪಡಿಸಿ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಇಚ್ಛೆಯಿಂದ ಆಲರಾಮೇಶ್ವರ ಪುಣ್ಯಕ್ಷೇತ್ರ ಜೀರ್ಣೋದ್ಧಾರ ಆಗಬೇಕು ಅಂತಕ್ಕಂಥ ಒಮ್ಮನಸ್ಸಿನಿಂದ ಎಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಾನು ಇಂದಿನ ಮಾಜಿ ಮಂತ್ರಿಗಳು ಮತ್ತು ಮಾಜಿ ಶಾಸಕರಾದಂಥ ಗುಳೇಟಿ ಶೇಖರ್ ಅವರು ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಅವ್ರು ಕೈಲಾದಷ್ಟು ಶ್ರಮ ಹಾಕಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರಮ ಕೆಲಸ ಮಾಡಿದ್ದಾರೆ. ಅದು ದೈವ ಸಂಕಲ್ಪ. ಎಷ್ಟು ದಿವಸಕ್ಕೆ ಮುಗಿಸ್ಬೇಕು ಅಂತಾಯ್ತು ಆ ದಿನಕ್ಕೆ ಮುಗಿಯೋದು. ನಾವೇನೇ ಪ್ರಯತ್ನಗಳು ಮಾಡಿದರೂ ಕೂಡ ಅದರ ಪ್ರಯತ್ನಗಳು ಎಲ್ಲಿ ಮುಗಿತವೋ ಅಲ್ಲಿ ಮುಗಿಬೇಕು. ಇವತ್ತು ಅವರು ಇಲ್ಲಿವರೆಗೆ ಈ ಹಂತದವರೆಗೆ ಕೆಲಸಗಳನ್ನು ತಂದು ನಿಲ್ಲಿಸಿದ್ದಾರೆ. ಆ ಮುಂದಿನ ಹಂತದ ಕೆಲಸದ ಬಗ್ಗೆ ನಾವು ಚಿಂತನೆ ಮಾಡಬೇಕೀಗ. ಚಿಂತೆ ಮಾಡಲಿಕ್ಕೋಸ್ಕರನೇ ಸೋಮವಾರ ಮಧ್ಯಾಹ್ನ 2 ಗಂಟೆ ಮೇಲೆ ಇಲ್ಲಿ ಸೇರ್ತಕ್ಕಂಥ ಒಂದು ಪ್ರತೀತಿಯನ್ನು ಎಲ್ಲರೂ ಕೂಡ ಅಳವಡಿಸ್ಕೊಳ್ರಿ. ಆವತ್ತಿನ ದಿವಸ ನಾವು ಬರ್ತೀವಿ. ಒಂದು ದಿವಸ ಕುಂತು ಆಲೋಚನೆ ಮಾಡಿ ಒಂದು ದಿವಸ ಮುಗಿಸ್ತಕ್ಕಂಥ ಕೆಲಸ ಅಲ್ಲ ಇದು. ಪ್ರತಿ ವಾರನೂ ಸೇರಬೇಕು, ಪ್ರತಿ ದಿನವೂ ಸೇರಬೇಕು, ಪ್ರತಿನಿತ್ಯನೂ ಇದ್ರ ಬಗ್ಗೆನೇ ಚಿಂತನೆ ಮಾಡಿದರೆ ಮಾತ್ರ ಕ್ಷೇತ್ರದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಇದೊಂದು ಮಾತನ್ನು ಎಲ್ಲರೂ ನೆನ್ಪಿಟ್ಕೊಳ್ರಿ. ಪ್ರತಿ ಸೋಮವಾರ 2 ಗಂಟೆ ಮೇಲೆ ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಹಣಕಾಸಿನ ವಹಿವಾಟಿನ ಬಗ್ಗೆ, ದೇವಸ್ಥಾನದ ಕಟ್ಟಡದ ಬಗ್ಗೆ, ಮತ್ತು ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು. ಈಗ ನಮ್ಮ ಈ ದೇವಸ್ಥಾನದ ಹಣವನ್ನು ಯಾರಾದರೂ ತಿಂದರೆ ನಿಜವಾಗ್ಲೂ ಉದ್ಧಾರ ಆಗಲ್ಲ ಅಂತಂದು ಅದಕ್ಕೆ ಬೇಕಾದಷ್ಟು ನಿರಸನಗಳು ಕೂಡ ಇದೆ ಇಲ್ಲಿ. ಅಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಇದಕ್ಕೆ ಅನುದಾನ ಕೊಡಬೇಕಂತ ಮುಜರಾಯಿ ಕಮಿಷನ್ ಹತ್ರ ನಾವು ಹೋದಾಗ ಅವ್ರು ನಾವು ಏನು ಕೊಡೋಣಪ್ಪ, ಅದಕ್ಕೆ ಬನ್ನಿ ನೀವು ನೋಡ್ಕೊಂಬನ್ನಿ ಕ್ಷೇತ್ರ ನೋಡ್ರಿ ಅಂತ ಕರ್ಕೊಂಬಂದು ಮುಜರಾಯಿ ಕಮಿಷನರ. ಆವಾಗ ಮುಜರಾಯಿ ಮಿನಿಸ್ಟರ್ ಆಗಿದೆ ಅಂತಾರೆ ಸುಮಾ ವಸಂತ. ಆ ಮಿನಿಸ್ಟ್ರು ಕೂಡ ನೋಡಿದರು, ಹ್ಞೂ ಅಂದರು, ಏನು ಅನುದಾನ ಕೊಡಲಿ, ಯಾಕೆ ಅನುದಾನ ಇರಲಿಲ್ಲ ಅಲ್ಲಿ. ನಂತರ ನಮ್ಮ ನಂತರ ಬಂದಂಥ ಗುಳೇಟಿ ಶೇಖರ್ ಅವರು ಅನುದಾನ ತಂದು ಕೆಲಸವನ್ನು ಮಾಡಿದರು. ಕೆಲಸವನ್ನೇನೋ ಮಾಡಿದರು,
ಅಭಿವೃದ್ಧಿಯನ್ನು ಮಾಡಿದರು. ಆದರೆ ಪರಿಪೂರ್ಣವಾಗಲಿಲ್ಲ ಅದು. ಆ ಪರಿಪೂರ್ಣ ಆಗಿದ್ದರೆ ಎಲ್ಲರೂ ಒಪ್ಕೊತಿದ್ರು. ಯಾಕೆ ಪರಿಪೂರ್ಣ ಆಗಲಿಲ್ಲ ಅಂದರೆ ಅವರಿಗೆ ಇಲ್ಲಿ ಸ್ಥಳೀಯವಾಗಿ ಬೆಂಬಲ ಸಿಗಲಿಲ್ಲ. ಸ್ಥಳೀಯವಾಗಿ ನಾನಾ ನಮ್ಮನ್ನು ಹೇಳುವಂಥ ಜನ ಇದ್ದಿರಲಿ. ಹೀಗಾಗಿ ಆ ಕೆಲಸಗಳು ಹಾಗೆ ಅರ್ಧಕ್ಕೆ ನಿಂತವು. ಇಲ್ಲಿನ ಆಡಳಿತ ವ್ಯವಸ್ಥೆ ಸುತ್ತಮುತ್ತಲ 7 ಗ್ರಾಮದ್ದೇ ಆಗಿದ್ದರು. ತಮ್ಮ ಗಮನದಲ್ಲಿರಲಿ, ಇದರ ಭಕ್ತರು ಸಪ್ತಸಾಗರದ ಆಚೆಯಲ್ಲಿ ಸಮೇತ ಇದ್ರ ಭಕ್ತರಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಕಂಡಂಗೆ, ಎಲ್ಲರೂ ತಿಳ್ಕೊಂಡಿರಂಗೆ, ಈ ರೀತಿಯ ಒಂದು ಪ್ರಕೃತಿ ವಿಸ್ಮಯ ಕ್ಷೇತ್ರ, ಈ ರೀತಿಯ ಒಂದು ಗಂಗೆಯಲ್ಲಿ ಪ್ರಸಾದ ಉದ್ಭವ ಆಗಂಥ ಕ್ಷೇತ್ರ ಸಾಧಾರಣ ಎಲ್ಲೂ ಭೂಮಂಡಲದಲ್ಲಿ ಇಲ್ಲ ಅಂತ ಹೇಳೋಕ್ಕೂ ಸಮೇತ ನಮ್ಮ ತಾಲೂಕಿನ ಒಂದು ಹೆಗ್ಗಳಿಕೆ ಇದು. ಇದರಲ್ಲಿ ನಾವೇನಿಷ್ಟೆಲ್ಲ ಸೇರಿದ್ದೀವಿ, ಇದಕ್ಕೆ ಕಾರಣ ದೈವ ಸಂಕಲ್ಪನೆ. ಪ್ರತಿಯೊಂದು ಅಣುಕೃಣ ತೃಣಕಾಷ್ಟದಲ್ಲೂ ನಾವಾಗ ಒಂದು ಎಲೆ ಹೊತ್ತೊಂದು ಅಲ್ಲಾಡುತ್ತೆ, ಒಂದು ಗಾಳಿ ಬೀಸುತ್ತೆ ಅಂತಂದರೂ ಅದರಲ್ಲಿ ದೈವ ಸಂಕಲ್ಪ ಇದೆ. ಮುಂದಿನ ದಿನಗಳಲ್ಲಿ ಆಲರಮೇಶ್ವರ ತನ್ನನ್ನು ತಾನು ನಿರ್ಮಾಣ ಮಾಡ್ಕೊಳ್ತಾನೆ. ಎಲ್ಲರ ಸಹಕಾರ ಇದೆ. ಶಾಸಕರು ಅದನ್ನು ನೇತೃತ್ವ ವಹಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯಾರು ಯಾವ ಕೆಲಸಕ್ಕೆ ಸಮರ್ಥರು, ಯಾರು ಯಾವ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ, ಒಬ್ಬೊಬ್ಬರಿಗೆ ಒಬ್ಬರದೇ ಆದ ಜ್ಞಾನ ಇರುತ್ತೆ, ಒಬ್ಬೊಬ್ಬರಿಗೆ ಒಬ್ಬರದೇ ಆದ ಸಾಮರ್ಥ್ಯ ಇರುತ್ತೆ. ಎಲ್ಲ ಸಾಮರ್ಥ್ಯ ಎಲ್ಲರಲ್ಲಿ ಇರಲ್ಲ. ಆ ಸಾಮರ್ಥ್ಯವನ್ನು ಪರಿಗಣಿಸ್ಕೊಂಡು ಅದರದಾದ ಒಂದು ವಿಶೇಷವಾದ ಒಂದು ಕಮಿಟಿ ರಚನೆ ಮಾಡಿ ಅದರ ಜೊತೆಯಲ್ಲಿ ಈ ಕ್ಷೇತ್ರಕ್ಕೆ ಈಗೇನು ಈ ನಡವಳಿಗಳಾಯಿತು ಅದರದ್ದು ಒಂದು 2 ತುಣುಕುಗಳಲ್ಲಿ ನಾನು ನಿಮಗೆ ಹೇಳ್ಬಿಡ್ತೀನಿ. ನಾನು ಸಮೇತ ನಮ್ಮ ಅಜ್ಜ ಡಿ ಎಸ್ ನಾರಾಯಣ ಶೆಟ್ಟರು ಅಂತೇಳಿ, ಅವರ ಮಗ ರಾಮಚಂದ್ರ ಶೆಟ್ಟರು ಅಂತೇಳಿ, ನಮ್ಮ ಹಿಂದಿನ ಮಾಜಿ ಶಾಸಕರಾದ ನಮ್ಮ ಇಲ್ಕಲ್ ವಿಜಯಕುಮಾರ ಸರ್ ಅವರ ಒಡನಾಟದ ಕುಟುಂಬ. ನಾವು ಹಿಂದೆ ಪಾಲುದಾರರಾಗಿಯೂ ಭಾಳ 40 ವರ್ಷಗಳಿಂದ ಉದ್ಯಮಗಳು ನಡೆಸ್ಕೊಂಡಿದ್ದೀರಂಥ ಕುಟುಂಬ, ಅವರು ನನಗಿಲ್ಲಿ ಕರ್ಕೊಂಬರ್ತಾ ಇದ್ದರು. ಅವತ್ತಿಂದನೂ ಭಕ್ತಿ ಇರೋಂಥ ಕುಟುಂಬನೇ ನಮಗೆ. ಮೊನ್ನೆ ಯಾವುದೋ ಒಂದು ವಿಚಾರಕ್ಕೆ ಇಲ್ಲಿ ಒಂದು ಹರಕೆ ಮಂಗಳಾರತಿ ಮಾಡಿಸ್ಕೊಂಬಂದಾಗ ದೇವಸ್ಥಾನ ನೋಡಿ ಬೇಜಾರಾದಾಗ ಗಂಗಮ್ಮನಲ್ಲಿ ಒಂದು ವಿನಂತಿಯನ್ನು ಮಾಡಿದೆ ನಾನು. ದಯಮಾಡಿ ನಿನ್ನನ್ನು ನೀನು ಯಾರಿದಕ್ಕೆ ಕಾರಣ ಇರ್ತಾರೋ ಅದನ್ನು ಗುರುತಿಸ್ಕೊಂಡು ಈ ದೇವಸ್ಥಾನ ಒಂದು ಅಭಿವೃದ್ಧಿಗೊಳಿಸೋಕ್ಕೆ ಒಂದು ಪ್ರಯತ್ನ ಮಾಡಿಕೊಡಮ್ಮ ಅಂತ ಒಂದು ಅಪ್ಪಣೆಯನ್ನು ಕೇಳಿದಾಗ, ಆ ಇನ್ನು ನನ್ನ ಸೆಂಟೆನ್ಸ್ ಮುಗಿಯೋಕ್ಕೆ ಮುಂಚೆನೇ ಒಂದು ಪೂರ್ಣ ಫಲದ ಜೊತೆಗೆ ದುಡ್ಡನ್ನು ಇಟ್ಟು ಗಂಗಮ್ಮ ಅಪ್ಪಣೆ ಕೊಡ್ತಾಳೆ. ಆ ಭಗವ ಆಲರಾಮೇಶ್ವರನ ಮಾಡುವಂಥ ಸೇವೆ ನಾವೆಲ್ಲರೂ ಕೂಡ ಇಲ್ಲಿ ನೆಪ ಮಾತ್ರ, ಎಲ್ಲವನ್ನು ಬಿಟ್ಟು ಒಂದು ದಿವಸ ನಾವೆಲ್ಲರೂ ಕೂಡ ಹೋಗುವಂಥ ಸಂದರ್ಭಂದೇ ಬರುತ್ತೆ. ಯಾರೂ ಕೂಡ ಶಾಶ್ವತವಾಗಿರಲ್ಲ. ಅದು ಶಾಶ್ವತವಾಗಿರೋದು ನನ್ನ ಬದುಕಿನ ಅವಧಿಯಲ್ಲಿ ನಾನು ಏನು ಬಿಟ್ಟೋಗಿದ್ದೀನಿ ಸಮಾಜಕ್ಕೆ ಎನ್ನುವಂಥ ಒಂದು ಸಂದೇಶ. ಅಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಇಂಥ ಒಂದು ವೇದಿಕೆ ಮೇಲೆ ಕೊಡ್ತೀವಿ ಅಂದರೆ ನಿಜವಾಗಲೂ ಕೂಡ ನಾವೆಲ್ಲರೂ ಕೂಡ ಪುಣ್ಯವಂತರು. ಈ ಒಂದು ಆಲರಾಮೇಶ್ವರನ ಜೀರ್ಣೋದ್ಧಾರವನ್ನು ಮಾಡಲಿಕ್ಕೆ ಬಂದಂಥ ಒಂದು ತಂಡ ಇದು. ನಿಜವಾಗಲೂ ಕೂಡ ಶಾಸಕರು ಇದು ಜವಾಬ್ದಾರಿಯನ್ನು ಹೊತ್ಕೊಂಡು ಮಾಡ್ತಿದ್ದಾರೆ. ಹಿಂದಿನ ಶಾಸಕರು ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಲೂ ಕೂಡ ನಾವೆಲ್ಲರೂ ಆಭಾರಿಯನ್ನು ತಿಳಿಸ್ತೀವಿ. ಯಾವುದೇ ಒಂದು ಮೈಸೂರಿನ ಅರಮನೆ ಇರ್ಬೋದು, ಹಂಪೆಯ ವಿರೂಪಾಕ್ಷ ದೇವಸ್ಥಾನ ಇರ್ಬೋದು, 200 ವರ್ಷಗಳ ಕಾಲ ಒಂದು ದೇವಸ್ಥಾನನ ಕಟ್ಟಿದ್ದಾರೆ. ಯಾರು ಒಬ್ಬನ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಕೈ ಜೋಡಿಸಿದಾಗ ಮಾತ್ರ ಒಬ್ಬರು ಬುನಾದಿ ಹಾಕಿರಿ, ಒಬ್ಬರು ಪಿಲ್ಲರ್ ಆಗ್ತಾರೆ, ಇನ್ನೊಬ್ಬರು ಕಳಸ ಇಡ್ತಾರೆ. ಎಲ್ಲರೂ ಸೇರಿದ ಮೇಲೆ ಒಂದು ದೇವಸ್ಥಾನವನ್ನು ರೂಪ ಮಾಡಲಿಕ್ಕೆ ಸಾಧ್ಯ. ಇದು ನಿಮ್ಮ ಧ್ವನಿ.